ತಂದೆಯಿಂದಲೇ ಪಿ ಎಸ್ ಐ ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದಂಥ ಪುತ್ರಿ ಇದು ಏನು ಮಂಡ್ಯದ ಸೆಂಟ್ರಲ್ ಸ್ಟೇಷನ್ ಆ ಒಂದು ಠಾಣೆಯಲ್ಲಿ ನಡೆದಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಪಿ ಎಸ್ ಐ ವರ್ಷ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನೇ ನಾನು ಮಾತಾಡ್ತೀನಿ ಮೇಡಮ್ ತಂದೆ ಇದ್ದಂಥ ಜಾಗಕ್ಕೆ ಅಧಿಕಾರಿಯಾಗಿ ಪಿ ಎಸ್ ಐ ಆಗಿ ನೀವೇ ಬಂದಿದ್ದೀರಾ ಈ ಒಂದು ಅಪರೂಪದ ಒಂದು ವಿಶೇಷ ಘಟನೆಗೆ ಏನು ಹೇಳ್ತೀರಿ ಮೇಡಮ್ ತುಂಬ ಖುಷಿಯಾಗುತ್ತೆ ನಾನು ಅನ್ಕೊಂಡಿರಲಿಲ್ಲ ಎಲ್ಲರಿಗೂ ಇಂಥ ಅವಕಾಶ ಸಿಗಲ್ಲ ನನಗೆ ಸಿಕ್ಕಿದೆ ಅದನ್ನ ನಾನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋತೀನಿ ಈಗಿನ ಇದರಲ್ಲಿ ಯಾಕೆ ಅಪರಾಧಗಳು ಹೆಚ್ಚಾಗ್ತಿದೆ ಅಂದ್ರೆ ಎಲ್ಲೋ ಒಂದ ಕಡೆ ತಂದೆ ತಾಯಿಗಳು ಮಕ್ಕಳಲ್ಲಿ ಬರಿ ಓದೋದ್ರು ಮಾತ್ರ ಫೋಕಸ್ ಮಾಡ್ತಾರೆ ವಿರ್ತು ಒಂದು ನೈತಿಕತೆ ಆಗಿರಬಹುದು ಮಾನವೀಯತೆ ಕಷ್ಟದಲ್ಲಿ ಸ್ಪಂದಿಸೋ ಗುಣ ಇದನ್ನ ಹೇಳ್ಕೊಡದೆ ಇರೋದ್ರಿಂದ ಮುಂದೆಲ್ಲ ಅವರು ಒಂದು ಸ್ವಾರ್ಥಿಗಳಾಗಿ ಏನೋ ಒಂದು ಅಪರಾಧ ಮಾಡೋದ್ರಲ್ಲಿ ತಪ್ಪು ಹೆಜ್ಜೆ ಇಡಿತಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ನಾನು ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಹಾಗಾಗಿ ಮಕ್ಕಳಿಗೆ ಓದೋದ್ರ ಜೊತೆಗೇನೆ ನೈತಿಕತೆ ಆಗಿರಬಹುದು ಮಾನವೀಯ ಮೌಲ್ಯನ ಕಲಿಸಿದ್ರೆ ಅವರು ಒಂದು ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗ್ತಾರೆ ಅಂಡ್ ಸಮಾಜದಲ್ಲಿ ಎಲ್ಲರೂ ಸುಭಿಕ್ಷೆಯಿಂದ ಇರಬಹುದು ಸೋ ಹಾಗಾಗಿ ನನ್ನ ತಂದೆಯ ಚಿಕ್ಕ ವಯಸ್ಸಿನಿಂದ ಅವರು ಸೇನೆಯಲ್ಲೂ ಇದ್ರದಿಂದ ನನಗೆ ಒಳ್ಳೆ ಯಾರಾದರೂ ಕಷ್ಟ ಅಂತ ಬಂದ್ರೆ ನನಗೆ ಆಗ ಏನು ಇರಲಿಲ್ಲ ಚಿಕ್ಕವಳು ನಾನು ಆಗ ಇರೋದ್ರಲ್ಲೇ ನಾನು ಏನು ಹೆಲ್ಪ್ ಮಾಡಬೇಕು ಅದೆಲ್ಲನೂ ನನ್ನ ಸಹಪಾಠಿಗಳು ಆಗಿರಬಹುದು ನನ್ನ ಅಕ್ಕಪಕ್ಕದವರಿಗೆ ಅದು ಮಾಡ್ತಾ ಇದ್ದೆ ಅದೇ ಒಂದೆಲ್ಲೋ ನನಗೆ ಈ ಕೆಲಸ ತಗೊಳ್ಳೋಕೆ ಸ್ಫೂರ್ತಿ ಆಯಿತು ಆ ಮನೋಭಾವನೇ ನನಗೆ ಕಾರಣ ಆಯಿತು ಸೋ ಅದರಿಂದ ನನ್ನ ತಂದೆ ತಾಯಿಯ ಒಂದು ಆ ಮನೋಭಾವನೆ ನನಗೆ ಬಂದಿದೆ ನಾನು ಅದನ್ನು ಉಳಿಸ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ನನ್ನ ಹಿರಿಯ ಅಧಿಕಾರಿಗಳು ಸಲಹೆಗಳನ್ನು ಸಹ ಕೊಟ್ಟಿದ್ದಾರೆ ಉತ್ತಮವಾಗಿ ಅದನ್ನು ನಾನು ಅವರಂತೆ ನಡ್ಕೊಂಡು ಹೋಗ್ತೀನಿ ಅಂದ್ರೆ ಅದಿ ತಂದೆಯಿಂದ ಅಧಿಕಾರ ಹಸ್ತಾಂತರ ಆಗಿದೆ ಈ ಒಂದು ಕ್ಷಣ ಏನು ಅನ್ಸುತ್ತೆ ಅಂತ ಅದು ಹೇಳಿದ್ನಲ್ಲ ಅವಕಾಶ ಸಿಗಲ್ಲ ಎಲ್ಲರಿಗೂ ನನಗೆ ಸಿಕ್ಕಿದೆ ಆ ಅವಕಾಶ ತಗೊಳ್ಳೋದ್ರ ಜೊತೆಗೆ ಅದನ್ನು ಉತ್ತಮವಾಗಿ ನಿಭಾಯಿಸಿದಾಗಲೇ ಅದಕ್ಕೆ ಒಂದು ಸಾರ್ಥಕತೆ ಸಿಗೋದು ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ ತಗೊಂಡ ಮೇಲೆ ಅದು ನಾನು ಮಾಡ್ತೀನಲ್ಲ ಅದು ಒಂದು ಒಳ್ಳೆ ಹೆಸರು ತಂದುಕೊಡೋದು ನನ್ನ ಮೇಲೆ ಇರೋ ಇನ್ನೂ ಒಂದು ದೊಡ್ಡ ಜವಾಬ್ದಾರಿ ಸೊ ಖುಷಿ ಇದೆ ಇನ್ನೂ ಈಗ ಇರೋದು ಏನೂ ಅಲ್ಲ ಇನ್ನೂ ಒಂದು ಉತ್ತಮವಾಗಿ ಕೆಲಸ ಮಾಡೋದೇ ನನ್ನ ಗುರಿ ಇದೆ ಅಷ್ಟೇ ತಮ್ಮ ಮಕ್ಕಳು ಒಂದು ಉನ್ನತ ಸ್ಥಾನಕ್ಕೆ ಬೆಳೆಯಬೇಕು ಅಂತ ಹೇಳಿ ಒಂದಷ್ಟು ಭವಿಷ್ಯನ ತಂದೆ ತಾಯಿಗಳು ರೂಪಿಸುತ್ತಾರೆ ಅಂತದರಲ್ಲಿ ನಿಮ್ಮ ತಂದೆಯವರು ನಿಮಗೆ ಒಂದು ಈ ಒಂದು ಸ್ಥಾನ ಬರಲಿಕ್ಕೆ ಏನೇನು ಒಂದು ಸಲಹೆ ಕೊಟ್ಟಿದ್ರು ಏನೇನು ಒಂದು ಅವರು ಇಂತದೇ ಅಧಿಕಾರಿ ಆಗಬೇಕು ಅಂತ ಯಾವತ್ತೂ ಹೇಳಿರಲಿಲ್ಲ ಅವರು ಉತ್ತಮವಾಗಿ ಸೇನೆಯಿಂದ ಬಂದು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಆಯ್ಕೆ ಮಾಡ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ರು ಅದು ನನಗೆ ಖುಷಿ ಆಯಿತು ಅವರು ಯೂನಿಫಾರ್ಮ್ ಆಗಿರ್ಬೋದು ಅವರು ಕೆಲಸ ಮಾಡೋ ರೀತಿ ಜನಕ್ಕೆ ಸ್ಪಂದಿಸೋ ಒಂದು ಅಂಡ್ ಪಬ್ಲಿಕ್ಸು ಕೂಡ ನಮ್ಮ ಅಪ್ಪಾಜಿಗೆ ತೋರಿಸಿದಂಥ ಪ್ರೀತಿ ಇದು ನನಗೆ ಎಲ್ಲೋ ಒಂದು ಕಡೆ ನಾನು ಕೂಡ ಅದೇ ರೀತಿ ಆಗಬೇಕು ಜನರು ಪ್ರೀತಿ ಗಳಿಸ್ಬೇಕು ಅಂತ ಅದು ಮೇಯ್ನ್ ನನಗೆ ಇಷ್ಟ ಆಗಿದ್ದು ಅದಕ್ಕೋಸ್ಕರ ಬಂದಿದ್ದೀನಿ ಪ್ರೆಷರ್ ಇದ್ದರೂ ಕೂಡ ಆ ಪ್ರೆಷರ್ನ ಸಂತೋಷವಾಗಿ ಸ್ವೀಕರಿಸ್ತೀನಿ ಒಂದು ಜವಾಬ್ದಾರಿಯುತ ಹುದ್ದೆ ಅಂದಮೇಲೆ ಪ್ರೆಷರ್ ಇದ್ದೇ ಇರುತ್ತೆ ಯಾವುದನ್ನು ಈಸಿಯಾಗಿ ನಮಗೆ ಆಗಲ್ಲ ಈ ಕೆಲಸ ಹಂಗಿದೆ ಅಂದಮೇಲೆ ಪ್ರೆಷರ್ ಕೂಡ ಹಂಗೆ ಇರುತ್ತೆ ಅದನ್ನು ಉತ್ತಮವಾಗಿ ನಿರ್ವಹಿಸ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳ್ತೀನಿ ತಂದೆ ಆದಿಯಲ್ಲೇ ನಡೀಬೇಕು ಅಂತ ನಿಮಗೆ ಯಾವ ರೀತಿಯಾಗಿ ಒಂದು ಸ್ಫೂರ್ತಿ ಬಂತು ಮೇಡಮ್ ತಂದೆ ತಾಯಿಗಳನ್ನ ಮಕ್ಕಳು ಫಾಲೋ ಮಾಡೇ ಮಾಡ್ತಾರೆ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಚಿಕ್ಕ ವಯಸ್ಸಿಂದ ಸೊ ನನ್ನ ತಂದೆ ತಾಯಿಗಳು ಯಾವತ್ತೂ ಒಳ್ಳೆ ದಾರಿಲಿ ನಡ್ಕೊಂಡು ಹೋಗಿರೋದ್ರಿಂದ ನಾನು ಒಳ್ಳೆ ದಾರಿಲೇ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಸೊ ಅದರಿಂದ ತಂದೆ ತಾಯಿಗಳು ತಾವೇನು ಬಿಹೇವ್ ಮಾಡ್ತಾರೆ ಅಂದ್ರೆ ಏನು ನಡ್ಕೋತಾರೆ ಅದನ್ನು ಮಕ್ಕಳು ಕಲಿತಾರೆ ಆದಷ್ಟು ಅವರಲ್ಲಿ ಉತ್ತಮವಾಗಿ ಅವ್ರು ಹೆಂಗೆ ನಡ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಅದರಿಂದ ತಂದೆ ತಾಯಿಗಳು ಮಕ್ಕಳನ್ನ ಚಿಕ್ಕಂದಿಂದ ಬೆಳೆಸುವಾಗಲೂ ಉತ್ತಮವಾಗಿ ಪಾತ್ರ ವಹಿಸಬೇಕು ಮಾನವೀಯ ಮೌಲ್ಯಗಳನ್ನ ಕಲಿಸ್ಬೇಕು ನೈತಿಕ ಶಿಕ್ಷಣ ಇದೆಯಲ್ಲ ಅದು ತುಂಬ ಮುಖ್ಯ ಪುಸ್ತಕದ ಶಿಕ್ಷಣಕ್ಕಿಂತ ನೈತಿಕ ಶಿಕ್ಷಣದ ಕಡೆ ಒತ್ತು ಕೊಡಬೇಕು ಬರೀ ರ್ಯಾಂಕಿಂಗ್ ಹೋಲ್ಡರ್ ರ್ಯಾಂಕಿಂಗ್ ತಗೋಬೇಕು ಅನ್ನೋದ್ರ ಜೊತೆಗೆ ರ್ಯಾಂಕಿಂಗು ತಗೊಳ್ಳದೆ ಇರೋರು ಇವತ್ತು ಉತ್ತಮ ಪ್ರಜೆಗಳಾಗಿದ್ದಾರೆ ಒಳ್ಳೊಳ್ಳೆ ಒಂದು ಸಮಾಜಕ್ಕೆ ಸತ್ಪ್ರಜೆ ಆಗಿದ್ದಾರೆ ರ್ಯಾಂಕಿಂಗಿಂದ ಏನೂ ಆಗಲ್ಲ ವಿದ್ಯೆ ಜೊತೆ ವಿನಯ ಆ್ಯಂಡ್ ಒಳ್ಳೆ ಗುಣಗಳು ತುಂಬ ಮುಖ್ಯ ಫಸ್ಟು ಹೇಳಿಬಿಟ್ಟು ಆಮೇಲೆ ನಂತರ ಸ್ವಲ್ಪ ರಫ್ ಅವಶ್ಯಕತೆ ಇದೆ ಈ ಡಿಪಾರ್ಟ್ಮೆಂಟಲ್ಲಿ ಆ ಹುದ್ದೆಗೆ ಅದು ಡಿಮ್ಯಾಂಡ್ ಮಾಡುತ್ತೆ ಆ ರಫ್ನೆಸ್ ಇರ್ಬೋದು ಕಡಕ್ಕು ಅದು ಬೇಕು ಖಂಡಿತ ತಾಳ್ಮೆನೆ ನನಗೆ ಫಸ್ಟ್ ಸಲಹೆ ನೀಡಿದ್ದಾರೆ ಪೊಲೀಸಲ್ಲಿ ಮೇಯ್ನಾಗಿ ಪೇಷನ್ಸೇ ಇರಬೇಕು ಯಾಕಂದರೆ ನೊಂದಿರ್ತಾರೆ ಅವರು ಒಂದು ಹೆಚ್ಚು ಕಮ್ಮಿ ಮಾತುಗಳು ಬಂದೇ ಬರುತ್ತೆ ಆಗ ಅವ್ರು ಏನೇ ಹೇಳಿದ್ರು ಕೋಪ ಅವ್ರು ಕೋಪ ಮಾಡಿಕೊಂಡ್ರು ಪಬ್ಲಿಕ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅದನ್ನು ನೀನು ಕೂಲಾಗೆ ಹ್ಯಾಂಡ್ಲ್ ಮಾಡಬೇಕು ಅವರು ನೋವಲ್ಲಿ ಇರ್ತಾರಲ್ಲ ಸೊ ಮಾತಾಡ್ತಾರೆ ಅದನ್ನು ನೀನು ಈಸಿಯಾಗಿ ಅವ್ರಿಗೆ ಸಮಾಧಾನ ಮಾಡಿ ನೀನು ಕೂಲಾಗಿ ಮಾತಾಡಬೇಕು ಅದಕ್ಕೆ ಜವಾಬ್ದಾರಿ ಇದ್ದೇ ಅಲ್ವಾ ಅಂತ ಹೇಳಿದ್ದಾರೆ ಜೊತೆಗೆ ಪಿ ಎಸ್ ಐ ಆದಂತೆ ವೆಂಕಟೇಶ್ ಅವರು ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ತೀನಿ ಸರ್ ಇದೀಗ ನಿಮ್ಮ ಒಂದು ಮಗಳು ನಿಮ್ಮ ಒಂದು ಸ್ಥಾನಕ್ಕೆ ನೀವಿದ್ದಂಥ ಒಂದು ಠಾಣೆಗೆ ಅಧಿಕಾರಿಯಾಗಿ ಬಂದು ಒಂದು ನೇಮಕ ಆಗಿದ್ದಾರೆ ಜೊತೆಗೆ ನೀವು ಅಧಿಕಾರ ಹಸ್ತಾಂತರ ಮಾಡಿದ್ದೀರಿ ಏನು ಅನಿಸುತ್ತೆ ಸರ್ ಈ ವಿಶೇಷ ಘಟನೆಗೆ ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಯಾವುದೇ ಒಂದು ಜವಾಬ್ದಾರಿ ಹುದ್ದೆಗೆ ಬರಬೇಕು ಮತ್ತು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯಾಗಿ ಬೆಳಿಬೇಕು ಅನ್ನೋದು ನಿರೀಕ್ಷೆ ಇರುತ್ತೆ ಸೊ ಈ ಸಂದರ್ಭದಲ್ಲಿ ಯಾವುದೇ ಮಕ್ಕಳು ತಂದೆ ತಾಯಿ ಮುಂದೆ ಈ ಥರ ಮಾಡಿ ನಿಂತ್ಕೊಂಡಾಗ ತುಂಬ ಖುಷಿಯಾಗುತ್ತೆ ನನಗೂ ಅದೇ ಥರ ಖುಷಿಯಾಗಿದೆ ಸರ್ ಜೊತೆಗೆ ನೀವು ಮಿಲಿಟ್ರಿಯಲ್ಲಿ ಕೂಡ ಇದ್ದಿರಿ ಇದೀಗ ಮಂಡ್ಯದಲ್ಲಿ ಸಖತ್ತು ಒಂದು ರಫ್ ಆ್ಯಂಡ್ ಟಫ್ ಒಂದು ಕರ್ತವ್ಯ ಕಡಕ್ಕಾಗಿ ಒಂದು ಸೇವೆಯನ್ನು ಕೂಡ ಸಲ್ಲಿಸಿದ್ದೀರಿ ಈ ಒಂದು ಸಂದರ್ಭದಲ್ಲಿ ಮಗಳಿಗೆ ಏನಾದ್ರು ಒಂದು ಸಲಹೆಗಳು ಏನು ನೀಡಿದ್ದೀರಾ ಹೇಗೆ ರಫ್ ಆ್ಯಂಡ್ ಟಫ್ ಅಂತೇನೂ ಇಲ್ಲ ನಾನು ಈ ಯೂನಿಫಾರಮ್ನ ತುಂಬ ತುಂಬ ಗೌರವಿಸ್ತೀನಿ ಯೂನಿಫಾರಮ್ಗೆ ಯಾವುದೇ ರೀತಿ ಧಕ್ಕೆ ಆಗಬಾರ್ದು ಅಂತ ಒಂದು ಪ್ರೀತಿ ಇಟ್ಕೊಂಡಿದ್ದೀನಿ
ಎರಡನೇದು ಸಮಾಜದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅನ್ಯಾಯ ಮಾಡಿದಾಗ ಅನ್ಯಾಯದ ಪರವಾಗಿ ನಾನು ನಿಂತುಕೊತೀನಿ ಹೊರತು ನಾನು ಯಾರಿಗೂ ರಫ್ ಅಂಡ್ ಟಫ್ ಆಗಿ ಅದು ಮಾತಾಡಬೇಕು ಅನ್ನೋದು ಯಾವತ್ತೂ ಅನ್ಕೊಂಡಿಲ್ಲ ನ್ಯಾಯದ ಪರವಾಗಿ ನಿಂತಾಗ ಅದು ಮಾಡಲೇಬೇಕಾಗುತ್ತೆ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾಕೆಂದ್ರೆ ಈ ಸಮಾಜದಲ್ಲಿ ಈ ಸ್ಟೇಷನ್ ಬರೋರು ನೊಂದು ಕಷ್ಟದಲ್ಲಿರೋನೆ ಬರೋದು ಸ್ಟೇಷನ್ಗೆ ಯಾರು ತಿರುಗಾಡ್ಕೊಂಡು ಹೋಗಲಿಕ್ಕಾಗಲಿ ಅಥವಾ ಏನೋ ಒಂದು ಖುಷಿಯಿಂದ ಬರೋದು ಯಾರು ಬರೋಲ್ಲ ಕಷ್ಟದಿಂದ ಬರ್ತಾರೆ ಅವರ ಸ್ಟೇಷನ್ ಬರೋ ರೀತಿ ಯಾವ ರೀತಿ ಲಾಸ್ಟ್ ಘಟ್ಟ ಇದು ಪೊಲೀಸ್ ಸ್ಟೇಷನ್ ಆ ಊರಿನಲ್ಲಿ ಮುಖಂಡರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಎಲ್ಲರ ಕಡೆ ಕೇಳಿ ಮಾಡಿ ಅವ್ರಿಗೇನು ನ್ಯಾಯ ಸಿಗ್ತಾ ಇದ್ದಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋದರೆ ನನಗೊಂದು ಒಳ್ಳೆ ನ್ಯಾಯ ಸಿಗುತ್ತೆ ಅಂತ ಬರ್ತಾರೆ ನಾವು ಇಲ್ಲಿ ಅವ್ರು ಬಂದ ತಕ್ಷಣ ಅವ್ರನ್ನ ಒಳಗಡೆ ಬಂದ ತಕ್ಷಣ ಯಾಕೆಂದರೆ ಭಯದಿಂದ ಬರ್ತಾರೆ ಮೊದಲೇ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಒಳಗಡೆ ಕೂರಿಸಿ ಮಾತಾಡಿಸಿ ಸಮಾಧಾನವಾಗಿ ನೀರು ಕುಡಿತೀರಾ ಏನು ಸಮಸ್ಯೆ ಆಗಿದೆ ನಿಮಗೆ ನಮ್ಮ ಇದ್ದೀವಿ ಪೊಲೀಸ್ ಇಲಾಖೆ ಇದೆ ನಿಮ್ಮ ಜೊತೆಗೆ ಏನು ಹೆದರ್ಕೋಬೇಡಿ ಅಂತ ಅವ್ರಿಗೆ ಸ್ಫೂರ್ತಿ ತುಂಬಿದಾಗ ಅವ್ರಿಗೆ 80% ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಆಗಿಬಿಡುತ್ತೆ ಅಂದರೆ ಪೊಲೀಸರು ನಮ್ಮ ಜೊತೇಲಿ ಇದ್ದಾರೆ ಅನ್ನೋದು ಮನೋಭಾವ ಬರ್ತದೆ ಎರಡನೇದು ನಿಷ್ಠೆಯಿಂದ ಯಾವುದೇ ಒತ್ತಡಕ್ಕೆ ಒಳಗಾಗದೇನೆ ನ್ಯಾಯದ ಪರವಾಗಿ ಅನ್ಯಾಯದ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿದಾಗ ಖಂಡಿತ ನೊಂದವ್ರಿಗೆ ನ್ಯಾಯ ಸಿಗುತ್ತೆ ನಾವು ಅದನ್ನು ಮಾಡಬೇಕು ನಾನು ಮಾಡ್ತಾ ಬಂದಿದ್ದೀನಿ ನಾನು ಇದನ್ನೇ ನನ್ನ ಮಗಳಿಗೆ ಹೇಳಿದ್ದೀನಿ ಸರ್ ಮಕ್ಕಳುಗಳಿಗೆ ಒಂದು ಒಂದು ಉನ್ನತ ಹುದ್ದೆ ಕೊಡಿಸ್ಬೇಕಂತೇಳಿ ಸಾಕಷ್ಟು ಅಂದರೆ ಕೋಚಿಂಗ್ ಕ್ಲಾಸ್ ಆಗ್ಬೋದು ಮತ್ತು ಹೈಯರ್ ಎಜುಕೇಷನ್ ಅಂದರೆ ಖಾಸಗಿ ಶಾಲೆಗಳಿಗೆ ಕಾಲೇಜ್ಗಳು ಸೇರಿಸುವಂಥದ್ದಾಗ್ಬೋದು ಆದರೆ ನಿಮ್ಮ ಮಗಳಿಗೆ ಎಜುಕೇಷನ್ ಕೊಡಿಸೋದ್ರಲ್ಲಿ ಯಾವ ರೀತಿ ನೀವು ಕ್ರಮ ಇದು ಮಾಡಿದ್ದೀರಿ ಸರ್ ನೋಡಿ ಓದೋ ಮಕ್ಕಳು ಎಲ್ಲಿದ್ರೂ ಓದ್ತಾರೆ ಈಗ ಓದದೇ ಇರೋ ಮಕ್ಕಳಿಗೆ ಯಾವುದೋ ಒಂದು ದೊಡ್ಡ ಸ್ಕೂಲ್ಗೆ ಹಾಕ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಹಾಕ್ಬಿಟ್ಟು ಓದಿಸಿದ್ರೆ ಮಕ್ಕಳು ಓದಲ್ಲ ವಿದ್ಯೆ ಯಾರಿಗಿದೆ ಅವರು ಎಲ್ಲಿದ್ರೂ ಓದೇ ಓದ್ತಾರೆ ಜೊತೆಗೆ ಪ್ರತಿಯೊಬ್ಬ ತಂದೆ ತಾಯಿಯೂ ಇನ್ನೊಬ್ಬನ್ನ ನೋಡಿ ನಾವು ಕಲಿಯೋಕೆ ಹೋಗಬಾರ್ದು ನಮ್ಮ ಆತ್ಮಸಾಕ್ಷಿಗೆ ಒಳ್ಳೆಯದನ್ನು ತಗೋಬೇಕು ನಾವು ನಮ್ಮ ಮನೆ ಯಾವ ರೀತಿ ಇದೆ ನಮ್ಮ ಫಿನಾನ್ಷಿಯಲ್ ಯಾವ ರೀತಿ ಇದೆ ನಾವು ಯಾವುದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಮಾರ್ಗದರ್ಶನ ಆಗಿ ಸರ್ಕಾರಿ ಸ್ಕೂಲ್ನಲ್ಲೇ ಓದಿಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಇಷ್ಟಪಡಬೇಕೇ ಹೊರತು ಎಲ್ಲೂ ಸರ್ಕಾರಿ ಸ್ಕೂಲಲ್ಲೂ ಅದೇ ಪಾಠ ಮಾಡ್ತಾರೆ ಅಲ್ಲೂ ಅದೇ ಪಾಠ ಮಾಡ್ತಾರೆ ಎರಡು ಏನು ವ್ಯತ್ಯಾಸನೇನಿಲ್ಲ ಆದರೆ ಸರ್ಕಾರಿ ಸ್ಕೂಲ್ನಲ್ಲಿ ಓದಿದ್ರೆ ಸರಿ ಇಲ್ಲ ಅದು ಅಂತ ಮನೋಭಾವ ಇರಬಾರ್ದು ತಂದೆ ತಾಯಿಗೆ ನನ್ನ ಮಗ ನನ್ನ ಮಗಳು ಎಲ್ಲೋದರೂ ಚೆನ್ನಾಗಿ ಓದ್ತಾಳೆ ಅವಳನ್ನ ಓದಿಸ್ಬೇಕು ಅನ್ನೋ ಒಂದು ಮನೋಭಾವ ಇರಬೇಕೇ ಹೊರತು ಬೇರೆ ಏನೇನು ಇರಬಾರ್ದು ಅದರಲ್ಲಿ ಮಾನವೀಯ ಮೌಲ್ಯಗಳನ್ನ ಕಲಿಸ್ಬೇಕು ಅವ್ರಿಗೆ ಕಷ್ಟ ಅಂದ್ರೇನು ದುಃಖ ಅಂದ್ರೇನು ಅದನ್ನು ಹೇಳ್ಕೊಡ್ಬೇಕು ಇದನ್ನು ಹೇಳಿದಾಗಲೇ ಮಕ್ಕಳು ಒಂದು ಒಳ್ಳೆ ದಾರಿಲಿ ಬರೋಕ್ಕೆ ಸಾಧ್ಯ ಆಗುತ್ತೆ ಇದಿಷ್ಟು ಏನು ತಂದೆ ಮಗಳ ಮಾತಾಗಿರುವಂಥದ್ದು ಅಂದರೆ ಸರ್ಕಾರಿ ಶಾಲೆಯಲ್ಲೇ ಓದಿ ಒಂದು PSI ಅಧಿಕಾರಿಯಾಗಿ ಆ ಬಂದು ತಂದೆಯಿಂದಲೇ ಒಂದು ಅಧಿಕಾರವನ್ನು ಸ್ವೀಕರಿಸುವಂಥದ್ದು ಒಂದು ವಿಶೇಷ ಘಟನೆ ಒಂದು ನಡೆದಿರುವಂಥದ್ದು ಪ್ರಶಾಂತ್ ನ್ಯೂಸ್ ಆನ್ ಕನ್ನಡ ಮಂಡ್ಯ